ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸಂಜೆ ಹೊತ್ತು ಸ್ನ್ಯಾಕ್ ಗೆ ಒಂದು ಒಳ್ಳೆ ಹೆಸರು ಬೇಳೆನ ಉಪಯೋಗಿಸಿ ಕಚೋರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಈ ಕಚೋರಿ ಮಾಡೋದಕ್ಕೆ ಹೆಸರು ಬೇಳೆ ಬೇಕಾಗುತ್ತೆ ನಾನಿಲ್ಲಿ ಹೆಸರು ಬೇಳೆ ಒಂದ್ ಕಪ್ ಆಗುವಷ್ಟು ಸುಮಾರು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಇದು ನೆಂದಿದೆ ಇದಕ್ಕೆ ಒಂದ್ ಸ್ವಲ್ಪ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಮಸಾಲೆ ಪ್ರಿಪೇರ್ ಮಾಡೋದಕ್ಕೆ ಇಲ್ಲಿ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಎಲ್ಲ ಒಂದೇ ಸ್ಪೂನಲ್ಲಿ ಮೆಜರ್ಮೆಂಟ್ ಹೇಳ್ತಾ ಹೋಗ್ತೀನಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದು ಮುಕ್ಕಾಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇತಿ ಇವಿಷ್ಟನ್ನ ಹಾಕ್ಬಿಟ್ಟು ತರಿತರಿಯಾಗಿ ಪೌಡರ್ ಮಾಡ್ಕೊಂಡು ಬರಬೇಕು ಯಾವುದೇ ಕಾರಣಕ್ಕೂ ಇದನ್ನ ನುಣ್ಣದಾಗಿ ರುಬ್ಲಿಕ್ಕೆ ಹೋಗ್ಬೇಡಿ ಅದು ನಮಗೆ ತಿಂತಾ ಇರ್ಬೇಕಾರೆ ಬಾಯಿ ಬಾಯಿಗೆ ಸಿಗ್ತಾ ಇರಬೇಕು ಅವಾಗಷ್ಟೇ ಅದ್ರ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ ಇದರಲ್ಲಿ ಸೋಂಪು ಹಾಗೇನೆ ಕಸೂರಿ ಮೇತಿ ಏನ್ ಹಾಕಿರ್ತೀವಲ್ವಾ ಅದ್ರ ಫ್ಲೇವರ್ ಮೇಯ್ನ್ ಆಗಿ ಬರಬೇಕು ನೋಡಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಅದೇ ಮಿಕ್ಸರ್ ಜಾರಿಗೆ ನೆನ್ಸಿಟ್ಕೊಂಡಿದ್ದಂಥ ಹೆಸರು ಬೇಳೆ ನೀರನ್ನೆಲ್ಲ ಬಸದ್ಬಿಟ್ಟು ಹಾಕೋತಾ ಇದ್ದೀನಿ ಇದು ಏನು ಸ್ವಲ್ಪ ನೀರಿನ ಅಂಶ ಇದ್ರೂ ಪರವಾಗಿಲ್ಲ ಅದ್ರಲ್ಲಿ ತೀರಾ ಡ್ರೈ ಆಗಿರ್ಬೇಕು ಅಂತ ಏನಿಲ್ಲ ಸುಮ್ಮನೆ ನೀರನ್ನು ಬಸ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕೊಳ್ಳಿ ಇದಕ್ಕೆ ಖಾರಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಶುಂಠಿ ಒಂದ್ ಇಂಚಾಗುವಷ್ಟು ಬೆಳ್ಳುಳ್ಳಿ ಹೆಸಲು ಒಂದ್ ಮೂರರಿಂದ ನಾಲ್ಕು ಕಾಳು ಮೆಣಸನ್ನು ಹಾಕೊಂಡಿರ್ತೀವಿ ಮಸಾಲೆಗೆ ಸೊ ಮೆಣಸಿನಕಾಯಿ ನೋಡಿಕೊಂಡು ಹಾಕೊಳ್ಳಿ ಇವಾಗ ಇದನ್ನ ನೀರೇನು ಹಾಕದೇನೆ ಇದನ್ನು ಅಷ್ಟೇನೆ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಇದು ನಾವು ಒಗ್ಗರಣೆಗೆ ಹಾಕ್ದಾಗ ಅದು ಪುಡಿ ಪುಡಿ ತರ ಆಗುತ್ತೆ ಅದು ನೋಡಿ ಇವಾಗ ಈ ರೀತಿ ತರಿತರಿಯಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಚೋರಿಗೆ ಒಳಗಡೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳಿಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಏನ್ ಮಸಾಲೆ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಬೇಕು ಪೌಡರ್ ಹಾಕಿದ ನಂತರ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನ ಒಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರಿಬೇಕು ಯಾಕೆಂದ್ರೆ ಎಲ್ಲ ಹಸಿ ಮಸಾಲೆನೆ ನಾವು ಪೌಡರ್ ಮಾಡ್ಕೊಂಡಿರ್ತೇವಲ್ವಾ ಹಾಗಾಗಿ ಚೆನ್ನಾಗಿ ಹುರ್ತಿದಾದ ನಂತರ ಹೆಸರು ಬೇಳೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಹೆಸರು ಮೆಣಸಿನ್ಕಾಯಿನ ಪೇಸ್ಟ್ ಏನ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿಯನ್ನ ಸಹ ಸೇರಿಸಬೇಕು ಇವೆಷ್ಟು ಸೇರಿಸಿ ಇದನ್ನು ಅಷ್ಟೇನೆ ಮೀಡಿಯಂ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಈ ರೀತಿ ಕೈಯಾಡಿಸ್ತಾ ಬರಬೇಕು ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಅದು ಪುಡಿ ಪುಡಿ ತರ ಆಗ್ತಾ ಹೋಗುತ್ತೆ ನೋಡಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ತುಂಬಾ ಡ್ರೈ ಮಾಡ್ಕೊಬಿಡಿ ಅವಾಗ ನಮ್ಗೆ ಉಂಡೆ ಕಟ್ಲಿಕ್ಕೆ ಆಗೋದಿಲ್ಲ ಸೊ ಇಷ್ಟು ಹದ ಬರ್ತಿದ ಹಾಗೇನ ನಾವು ಸ್ಟವ್ ನ ಆಫ್ ಮಾಡ್ಬಿಟ್ಟು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ಬೇಕು ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಡ್ರೈ ಆಗುತ್ತಲ್ವಾ ಸೊ ಅವಾಗ ನಮ್ಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗ್ ಬಂದ್ಬಿಡತ್ತೆ ಇದೊಂದು ಸ್ವಲ್ಪ ತಣ್ಣಗಾಗ್ಲಿ ತಣ್ಣಗಾಗೋ ತಣ್ಣಗಾಗೋಷ್ಟರಲ್ಲಿ ಕಚೋರಿಗೆ ಮೇಲ್ಗಡೆ ಔಟರ್ ಲೇಯರ್ ಪ್ರಿಪೇರ್ ಮಾಡ್ಕೊಳೋಣ ಇಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದೀನಿ ಮೈದಾ ಹಿಟ್ಟಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಎರಡು ಟೇಬಲ್ ಚಮಚ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಇದೇನು ಬಿಸಿ ಎಣ್ಣೆ ಅಲ್ಲ ಹಾಗೆ ಹಸಿ ಎಣ್ಣೆನೆ ಹಾಕ್ತಾ ಇದ್ದೀನಿ ಆ ಎಣ್ಣೆ ಬದಲಾಗಿ ನೀವು ತುಪ್ಪ ಡಾಲ್ಡಾ ಏನನ್ನಾದ್ರೂ ಸಹ ಹಾಕೋಬಹುದು ಎಣ್ಣೆ ಹಾಗೆ ಉಪ್ಪು ಎಲ್ಲವೂ ನೀಟಾಗಿ ಮೈದಾ ಹಿಟ್ಟಿನೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಸ್ವಲ್ಪ ಸಾಫ್ಟ್ ಆಗಿನೇ ಕಲಿಸ್ಕೋಬೇಕು ಯಾಕೆಂದ್ರೆ ಈ ಕಚೋರಿನ ನಾವು ಯಾವುದೇ ರೀತಿ ಲಟ್ಸಿ ಮಾಡ್ತಾ ಇಲ್ಲ ಕೈನಲ್ಲೇನೆ ತಟ್ಟಿ ನ ಒಳಗಡೆ ಹಾಕಿ ಕಚೋರಿ ಮಾಡೋ ತುಂಬಾನೇ ಸಿಂಪಲ್ ಇದೆ ಸಖತ್ ಟೇಸ್ಟಿ ಆಗಿರತ್ತೆ ನಾವು ಸ್ವಲ್ಪ ಗಟ್ಟಿ ಕಲ್ಸ್ಕೊಬಿಟ್ರೆ ಅಹ್ ಲಟ್ಸ್ಬೇಕಾಗತ್ತೆ ಕೈನಲ್ಲಿ ತುಂಬಾ ಸುಲಭವಾಗಿ ಅದನ್ನ ಅಗಲ ಮಾಡ್ಕೊಳ್ಲಿಕ್ಕೆಲ್ಲ ಆಗಲ್ಲ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಿನೇ ಕಲ್ಸ್ಕೋಬೇಕು ಹಾಗಂತ ತೀರ ಕೈಗೆ ಅಂಟೋ ರೀತಿ ಅಲ್ಲ ಏನಿಲ್ಲ ನೋಡಿ ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು ಇದನ್ನ ನೀಟಾಗಿ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ನಾದ್ಬಿಟ್ಟು ಒಂದ್ ಮುಚ್ಚಲನ ಮುಚ್ಚಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ನೆನೆಲಿಕ್ಕೆ ಬಿಡಿ ನೆನದಾದ ನಂತರ ಇನ್ನೂ ಸಹ ಸಾಫ್ಟ್ ಆಗಿರುತ್ತೆ ಅದು ಇವಾಗ ಒಂದ್ ಹತ್ ನಿಮಿಷ ನಾನು ಹಾಗೇನೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ಮತ್ತೊಂದ್ಸಲ ನಾದ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬಾನೇ ಚೆನ್ನಾಗಿ ಇಷ್ಟು ಸಾಫ್ಟ್ ಆಗಿ ಇರ್ಬೇಕು ಇವಾಗ ಇದ್ರಲ್ಲಿ ನಾವು ಪೂರಿಗೆ ಯಾವ ಗೆ ಉಂಡೆಗಳ್ ಮಾಡ್ಕೋತೀವಲ್ವಾ ಅಷ್ಟ್ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇನ್ನು ಸಣ್ಣ ಸಣ್ಣ ಕಚೋರಿಗಳು ಬೇಕು ಅಂದ್ರೆ ಇನ್ನು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳಿ ನೀವು ಎಲ್ಲಾ ಉಂಡೆಗಳು ಮೈದಾ ಹಿಟ್ಟಿಂದ ರೆಡಿ ಆಗಿದೆ ಇದು ಮಾಡೋ ಅಷ್ಟರಲ್ಲಿ ನಾವು ಕಚೋರಿಗೆ ಒಳಗಡೆ ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ತಣ್ಣಗಾಗಿದೆ ನೋಡಿ ತಣ್ಣಗಾದ ನಂತರ ಯಾವ ರೀತಿ ಪುಡಿ ಪುಡಿ ತರ ಆಗಿದೆ ಅಂತ ಇದು ಪರ್ಫೆಕ್ಟ್ ಹದ ಇಷ್ಟು ಪುಡಿ ಪುಡಿ ಆಗೇನೆ ಇರಬೇಕು ಇದ್ರಲ್ಲಿ ನೀರಿನ ಅಂಶ ಇದ್ರು ಅಂತೂ ನಾವು ಒಂದು ಎರಡ್ ಮೂರ್ ದಿನಗಳ ಕಾಲ ಈ ನ ಇಟ್ಕೊಳ್ಳಕ್ಕೆ ಆಗೋದಿಲ್ಲ ಅಷ್ಟು ಬೇಗ ಹಳ್ಸೋಗ್ಬಿಡತ್ತೆ ಇದನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಾವು ಎಷ್ಟು ದಪ್ಪ ಮೈದಾ ಹಿಟ್ಟು ಉಂಡೆ ಮಾಡ್ಕೊಂಡಿರ್ತೀವಲ್ವಾ ಅಷ್ಟೇ ದಪ್ಪ ಈ ಉಂಡೆಗಳ್ನು ಮಾಡ್ಕೋಬೇಕು ಸೊ ಇವಾಗ ಇದು ಕಚೋರಿ ಮೂಂಗ್ ದಾಲ್ ಕಚೋರಿ ಫಿಲಿಂಗ್ ಏನ್ ಮಾಡ್ಕೊಂಡಿದ್ವಲ್ಲ ಮೂಂಗ್ ದಾಲ್ದು ಅದನ್ನು ಸಹ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಇದರಲ್ಲಿ ನೀವು ಕಚೋರಿನಾದ್ರೂ ಮಾಡ್ಬೋದು ಡ್ರೈ ಸಮೋಸನಾದ್ರೂ ಮಾಡ್ಬೋದು ಒಳಗಡೆ ಫಿಲ್ಲಿಂಗ್ ಅಂತೂ ಟೇಸ್ಟ್ ಸಕ್ಕದಾಗಿರುತ್ತೆ ಏನೂ ಬೇಡ ಅದೆಲ್ಲ ಆಯಿಲಲ್ಲಿ ಫ್ರೈ ಮಾಡಬೇಕು ಅನ್ನೋದಾದ್ರೆ ಚಪಾತಿ ಪರೋಟಾ ಎಲ್ಲ ಮಾಡ್ತೀವಲ್ವಾ ಆಲೂ ಪರೋಟಾ ಆ ತರನಾದ್ರೂ ನೀವು ಇದನ್ನ ಒಳಗಡೆ ಫಿಲ್ಲಿಂಗ್ ಮಾಡಿ ಪರೋಟ ತರನಾದ್ರೂ ಮಾಡ್ಬೋದು ಸಕ್ಕದಾಗಿರುತ್ತೆ ಟೇಸ್ಟ್ ಇವಾಗ ನೋಡಿ ಒಂದು ಮೈದಾ ಹಿಟ್ಟಿನ ಉಂಡೆನ ತಗೊಂಡು ಜಸ್ಟ್ ಕೈನಲ್ಲೇನೆ ಈ ರೀತಿ ಅಗ್ಲ ಮಾಡ್ಕೋಬೇಕು ಇನ್ ಕೇಸ್ ಕೈಗೆ ಸ್ವಲ್ಪ ಅಂಟ್ತಾ ಇದೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಕೈನಿಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಗ್ರೀಸ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಅಂಟ್ತಾ ಇತ್ತು ಅಂದ್ರೆ ಸಾಫ್ಟ್ ಇದೆ ತುಂಬಾ ಏನು ಕೈಗೆ ಅಂಟ್ತಾ ಇದೆ ಅಂಟ್ಕೊಂಡು ಎಳಿತಾ ಇದೆ ಆತರ ಎಲ್ಲ ಏನಿಲ್ಲ ಸ್ವಲ್ಪ ಕೈಗೆ ಅಂಟೋ ರೀತಿನಲ್ಲೇನೆ ಇರ್ಲಿ ಇರಲಿ ಇವಾಗ ಕೈಗೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಚಿ ಗ್ರೀಸ್ ಮಾಡಿದೀನಿ ನೀಟಾಗಿ ಒಂದಷ್ಟು ಅಗ್ಳ ತಟ್ಕೊಂಡಿದ್ದಾದ ನಂತರ ಹೆಸರು ಬೆಳೆದ್ ಏನ್ ಫೀಲಿಂಗ್ ಇದೆಯಲ್ಲ ಅದನ್ನ ಮಧ್ಯದಲ್ಲಿ ಇಟ್ಬಿಟ್ಟು ನಾವು ಹೂರ್ಣಗಳಿಗೆಲ್ಲ ಒಬ್ಬಟ್ಟಿನ ಹೂರ್ಣ ಇಟ್ಟು ಯಾವ ರೀತಿ ಕ್ಲೋಸ್ ಮಾಡಿ ಮಾಡ್ತೀವಿ ನೋಡಿ ಅದೇ ರೀತಿ ಜಸ್ಟ್ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಪ್ರೆಸ್ ಮಾಡೋದು ಅಷ್ಟೇನೆ ಆ ಪ್ರೆಸ್ ಮಾಡ್ದಾಗ ಆ ಕಚೋರಿ ಆ ಸೈಡ್ಸ್ ತನಕನೂ ಆ ಕಚೋರಿ ಒಳಗಡೆ ಫಿಲ್ಲಿಂಗ್ ಇರುತ್ತಲ್ಲ ಸೈಡ್ಸ್ ತನಕನೂ ಹೋಗಿರುತ್ತೆ ನೀವು ತುಂಬಾ ಗಟ್ಟಿ ಮಾಡ್ಕೊಬಿಡ್ತು ಅಂದ್ರೆ ನಾವು ಪ್ರೆಸ್ ಮಾಡಿದ್ರೆ ಒಂದ್ ಕಡೆ ಬರಿ ಮೈದಾ ಹಿಟ್ ಹೋಗಿರುತ್ತೆ ಇನ್ನೊಂದ್ ಕಡೆ ಬರಿ ಒಳಗಡೆ ಫಿಲ್ಲಿಂಗ್ ಹೋಗಿರುತ್ತೆ ಆ ರೀತಿ ಆದ್ರೆ ಚೆನ್ನಾಗಿ ಬರೋದಿಲ್ಲ ಸೊ ಅದೇ ರೀತಿ ಒಂದು ಮೂರಿಂದ ನಾಲ್ಕು ಅಥವಾ ಒಂದು ಬಾಣ್ಲಿಗೆ ಎಷ್ಟು ಇರಿಸುತ್ತೋ ಒಂದು ಹೊತ್ತಿಗೆ ಅಷ್ಟು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ಮಾಡಿ ಒಣಗಿಸಬಾರ್ದು ಇನ್ ಕೇಸ್ ನೀವೇನಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಅದ್ರ ಮೇಲ್ ಒಂದು ತೇವದ್ ಬಟ್ಟೆನ ಮುಚ್ಚಿಡಿ ಅವಾಗ ಅದು ಒಣಗೋದಿಲ್ಲ ಇವಾಗ ಇದನ್ನ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಬೇಕು ಎಣ್ಣೆ ನೋಡಿ ಈ ರೀತಿ ಮೀಡಿಯಂ ಆಗಿ ಕಾದಿರ್ಬೇಕು ಅಷ್ಟೇನೆ ಹಾಕ್ತಿದ್ ಹಾಗೆನೆ ಅದು ಮೇಲ್ ಬರಬಾರ್ದು ಅವಾಗ ಕಚೋರಿ ತುಂಬಾ ಗರಿ ಗರಿಯಾಗಿ ಬರೋದಿಲ್ಲ ಎಣ್ಣೆ ಒಂದ್ ಸ್ವಲ್ಪ ಇವೆಲ್ಲ ಮೇಲ್ ಬಂದಾದ ನಂತರ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ ಇದನ್ನ ಪೂರ್ತಿ ಲೋ ಫ್ಲೇಮ್ ನಲ್ಲೇ ಫಸ್ಟ್ ಬೇಯಿಸ್ಬೇಕಾಗತ್ತೆ ಈ ರೀತಿ ಮೇಲ್ ತೇಲ್ ಬಂದ ನಂತರ ಮೀಡಿಯಂ ಫ್ಲೇಮ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾತ್ರ ಮಾಡಬೇಡಿ ಮೀಡಿಯಂ ಫ್ಲೇಮ್ ನಲ್ಲೇ ಇದು ಪೂರ್ತಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈ ಕಲರ್ ಬರೋದಕ್ಕೆ ಸುಮಾರು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂದ್ರೆ ಒಂದು ಕಾಲ್ ಗಂಟೆನಾದ್ರೂ ಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಪೇಶನ್ಸ್ ಇಂದಾನೆ ಮಾಡಬೇಕು ಇದು ಇವಾಗ ಈ ಕಚೋರಿ ರೆಡಿ ಆಗಿದೆ ಇದೇ ರೀತಿ ಮಿಕ್ಕದೆಲ್ಲ ಕಚೋರಿಗಳನ್ನೂ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಬ್ಯಾಚ್ ಗೆ ಏನಾದ್ರೂ ಎಣ್ಣೆ ತುಂಬಾ ಕಾದೋಗಿತ್ತು ಅಂದ್ರೆ ಒಂದು ಸ್ವಲ್ಪ ಹೊತ್ತು ಆಫ್ ಮಾಡ್ಬಿಟ್ಟು ನೀವು ಆ ನಂತರ ಸ್ವಲ್ಪ ಕಾದದ ಕಮ್ಮಿ ಆದ ನಂತರ ನೆಕ್ಸ್ಟ್ ಬ್ಯಾಚ್ ಕಚೋರಿಗಳನ್ನ ಹಾಕಿ ಫ್ರೈ ಮಾಡಬಹುದು ಸೊ ನೋಡಿ ಕಚೋರಿಗಳು ಒಂದೂ ಹೊರದೋಗಿಲ್ಲ ಎಣ್ಣೆನಲ್ಲಿ ಓಪನ್ ಆಗಿಲ್ಲ ಸೂಪರ್ ಆಗಿ ರೆಡಿ ಆಗಿದೆ ಅಷ್ಟೇ ಕ್ರಿಸ್ಪಿ ಆಗಿ ಸಕ್ಕತ್ತಾಗಿರುತ್ತೆ ಟೀ ಟೈಮ್ ಅಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಹಾಗೆ ಇದು ಡ್ರೈ ಕಚೋರಿ ಆಗಿದ್ರಿಂದ ನೀವು ಸುಮಾರು ದಿನಗಳ ಕಾಲ ಇಟ್ಕೊಂಡಾದ್ರೂ ಸಹ ತಿನ್ಬೋದು ಏನು ಹಾಳಾಗೋದಿಲ್ಲ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಲೇಬೇಡಿ ಥ್ಯಾಂಕ್ ಯು